Hi, good morning students. In this class we are discussing related with some articles from begins with 1 to 4 of the constitution, and it can be studied under the part 1 of the constitution related with union and its territory. Part 1 of the constitution states about India as a unitary form of states ಅಂತ ಹೇಳಿ ಕರೀತೇವೆ. ಸೊ ಆರ್ಟಿಕಲ್ 1 ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ನೇಮ್ ಆ್ಯಂಡ್ ಟೆರಿಟರಿ ಆಫ್ ದ ಯೂನಿಯನ್ ಅಂತ ಹೇಳುತ್ತೆ. ನೇಮ್ ಆ್ಯಂಡ್ ಟೆರಿಟರಿ ಆಫ್ ದ ಯೂನಿಯನ್ ಅಂತ ಹೇಳಿದರೆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳ ಹೆಸರುಗಳ ಬಗ್ಗೆ, ನೊಂದ ಹೆಸರು ಬಗ್ಗೆ ತಿಳಿಸುತ್ತೆ. ಇದಕ್ಕೆ ಸೂಕ್ತವಾದಂತಹ ಉದಾಹರಣೆ ಅಂತ ಹೇಳಿದರೆ ಕರ್ನಾಟಕ ಅಂದರೆ ತೆಗೆದುಕೊಳ್ಳಬಹುದು. ಸೊ ಕರ್ನಾಟಕವನ್ನು ಸಂಪೂರ್ಣವಾಗಿ ಕರ್ನಾಟಕ ಅಂಥೇಳಿ ಹೆಸರು ಕೊಡಬೇಕಾಗಿ ಪಡೆದುಕೊಂಡಿತ್ತು 1973 ಇನ್ ದಿ ಇಯರ್ ಆಫ್ 1973. ಬಿಫೋರ್ ದ್ಯಾಟ್ ಇಟ್ ಈಸ್ ನೋನ್ ಆ್ಯಸ್ ಅ ಮೈಸೂರು ಸ್ಟೇಟ್ ಅಂಥೇಳಿ ಕರೀತಾ ಇದ್ರು. ಆಫ್ಟರ್ 1956 ಅಂಥೇಳಿ ಕರಿಬಹುದು. ಸೊ ಇದಕ್ಕೆ ತಂದೆ ಆದಂತಹ ಇತಿಹಾಸ ಇದೆ, ಅದ್ರ ಬಗ್ಗೆ ನಾವು ನೋಡೋಣ. ಏನಪ್ಪ ಅಂತ ಹೇಳಿದರೆ, ಆಫ್ಟರ್ ಇಂಡಿಪೆಂಡೆನ್ಸ್ ಇನ್ ಆರ್ ಇಂಡಿಯಾ 1947 ನಂತರದಲ್ಲಿ ಭಾರತದಲ್ಲಿ 500 ಹೆಚ್ಚು ರಾಜ್ಯಗಳು, 12 ಭಾಗಗಳು ದೇಶದೊಂದಿಗೆ ಮರ್ಜ್ ಆಗಿದ್ದವು. ಸೊ ಅದಕ್ಕೆ ಪ್ರತಿಯೊಂದು ಭಾಗಗಳಲ್ಲೂ ಮತ್ತು ಪ್ಲೇಸಸ್ ಸ್ಟೇಟ್ಸ್ಗಳಲ್ಲಿ ತಂದೇ ಆದಂತಹ ಲಿಂಗ್ವಿಸ್ಟಿಕ್ ಇತ್ತು, ಹಾಗೆ ಮತ್ತೊಂದು ಅಂತ ಹೇಳಿದ್ರೆ ಕಲ್ಚರಲ್ ಸಿಸ್ಟಮ್ಮು ಇತ್ತು. ಆದರೆ ಯಾವುದೇ ರೀತಿಯಾದಂತಹ ಕಲ್ಚರಿಗೆ ಮತ್ತು ಲಿಂಗ್ವಿಸ್ಟಿಗೆ ಇಂಪಾರ್ಟೆನ್ಸನ್ನು ಕೊಟ್ಟಿರಲಿಲ್ಲ. 1950 ಭಾರತದ ಸಂವಿಧಾನ ಏನು ಜಾರಿಗೆ ಬಂತು, ಆವಾಗ ಭಾರತದ ರಾಜ್ಯಗಳನ್ನು 4 ಭಾಗಗಳಾಗಿ ವರ್ಗೀಕರಣ ಮಾಡಿದರು. ಅದನ್ನು ನಾವು ABCD ಸ್ಟೇಟ್ಸ್ ಅಂತ ಹೇಳಿ ಕರೆದ್ವಿ. ಈ ABCD ಸ್ಟೇಟ್ಸಲ್ಲಿ ಯಾವುದೇ ರೀತಿಯಾದಂತಹ ಯೂನಿಯನ್ ಟೆರಿಟರೀಸ್ಗಳನ್ನು ಮೆನ್ಷನ್ ಮಾಡಿರಲಿಲ್ಲ. ಆದರೆ ಸ್ಟೇಟ್ಸ್ ಅಂತ ಹೇಳಿ ಮಾತ್ರ ಕರೀತಾ ಇದ್ವಿ ಪ್ರತಿಯೊಂದು ಭಾಗಗಳನ್ನು ಅನ್ನುವಂತಹದ್ದನ್ನು ನಾವು ನೋಡ್ಕೋಬಹುದು. ಇದು ಏನನ್ನು ಇಂಪಾರ್ಟೆನ್ಸ್ ಕೊಡ್ತು ಅಂತ ಹೇಳಿದರೆ, ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತು. ಹಾಗಾದರೆ ಭಾಷಾವಾರು ರಾಜ್ಯಗಳು ಆನ್ ದ ಬೇಸ್ಮೆಂಟ್ ಆಫ್ ಲಿಂಗ್ವಿಸ್ಟಿಕ್ ಸ್ಟೇಟ್ ನಮ್ಮಲ್ಲಿ ಪರಿಗಣನೆಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅಂಥೇಳಿ ಮೋತಿಲಾಲ್ ನೆಹರು ಅವರು ಹೆಚ್ಚು ಒತ್ತಡವನ್ನು ತಗೊಂಬಂದರು. ಈ ಮೋತಿಲಾಲ್ ನೆಹರು ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ತಂದೆ ಆಗಿದ್ದರು. ಇವರು ವಿಶೇಷವಾಗಿ ಮಾತೃಭಾಷಾ ಮಾಧ್ಯಮದ ಮೂಲಕ ಪ್ರತಿಯೊಂದು ರಾಜ್ಯಗಳು ತನ್ನ ದೈನಂದಿನ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗಬಹುದು ಅನ್ನುವಂಥ ಚಿಂತನೆ ನಡೆಸಿದರು. ಇದಕ್ಕೆ ಬದ್ಧವಾಗಿ ವೈವಿಧ್ಯಮಯ ಸಂಸ್ಕೃತಿ ಸಂಪ್ರದಾಯ ಸಾಹಿತ್ಯದ ಬೆಳವಣಿಗೆಗೆ ಅಭಿವೃದ್ಧಿಯನ್ನು ಕಾಣಬಹುದು ಅನ್ನುವಂಥ ಚಿಂತನೆ ಇವ್ರದ್ದಾಗಿತ್ತು. ಹಾಗಾಗ್ಬಿಟ್ಟು ರಾಜ್ಯಗಳನ್ನು ಅಸ್ತಿತ್ವಕ್ಕೆ ತರಬೇಕು ಭಾಷೆಗಳ ಮೇರೆಗೆ ಅನ್ನುವಂತಹದ್ದು ಇವ್ರ ಚಿಂತನೆ ಆಗಿತ್ತು. ಇದರ ಸೂಕ್ತವಾಗಿ 1948 ಮತ್ತೊಂದು ರೀತಿಯಾದಂತಹ ಕಮಿಟಿ ಫಾರ್ಮೇಷನ್ ಆಯಿತು. ಆ ಕಮಿಟಿಯನ್ನೇ JVP ಕಮಿಟಿ ಅಂತ ಕರೆದರು. JVP ಅಂತ ಹೇಳಿದರೆ ಜವಾಹರ್ಲಾಲ್ ನೆಹರು, ಪಟ್ಟಾಭಿ ಶ್ರೀರಾಮುಲು, ಮತ್ತೊಬ್ಬರು ಅಂತ ಹೇಳಿದರೆ ವಲ್ಲಭಾಯಿ ಪಟೇಲ್. ಈ JVP ಕಮಿಟಿ ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸುವುದು ಬೇಡ ಅನ್ನುವಂತಹ ಚಿಂತನೆ ಮಾಡಿದರು. ಯಾಕೆ ಅಂತೇಳಿದರೆ ಭಾರತದಲ್ಲಿ ಹಲವಾರು ಪ್ರಾಂತ್ಯಗಳಲ್ಲಿ ಹಲವಾರು ರೀತಿಯಾದಂತಹ ಭಾಷೆಗಳನ್ನು ಆಡುವಂಥ ಜನರಿದ್ದರು. ಅವರವ್ರ ನಡುವೆ ಯಾವುದೇ ರೀತಿಯಾದಂತಹ ಕೋಮುಗಲಭೆಗಳು ಅಥವಾ ಭಾಷಾವಾರ ಸಮಸ್ಯೆಗಳು ಉಂಟಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಒಂದು ಸಮಿತಿ ತೆಗೆದುಕೊಂಡಂಥ ನಿರ್ಧಾರವನ್ನು ಕೈಬಿಡಲಾಯಿತು ಅಂತ ತಿಳಿದುಕೊಳ್ಬೋದು. ಮತ್ತೊಂದು ಅಂಶ ಅಂತ ಹೇಳಿದರೆ, 1952 ಆಂಧ್ರ ಪ್ರದೇಶದಲ್ಲಿ ಮತ್ತೊಬ್ಬ ಸ್ವತಂತ್ರ ಹೋರಾಟಗಾರರು ಹುಟ್ಕೊಂಡ್ರು. ಅವರ ಹೆಸರೇ ಪಟ್ಟಾಭಿ ಶ್ರೀರಾಮುಲು ಅಂತೇಳಿ ಕರೀತೇವೆ. ಇವರು ಅವಿರತವಾಗಿ 58 ಕಾಲ ಅಮರಣಾಂತರ ಉಪವಾಸವನ್ನು ಕೈಗೊಂಡರು. ಈ ಅಮರಣಾಂತರ ಉಪವಾಸವನ್ನು ಸತ್ಯಾಗ್ರಹ ಕೈಗೊಂಡಿದ್ದರಿಂದ ಆಂಧ್ರ ಪ್ರದೇಶ 1953 ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿ ಕರಿಬಹುದು. ಸೊ ಅಲ್ಲಿಂದ ನಮ್ಮಲ್ಲಿ ರಾಜ್ಯಗಳ ಪುನರ್ರಚನಾ ಕಾಯ್ದೆಯನ್ನು 1956 ಜಾರಿಗೊಳಿಸಲಾಯಿತು. ಇನ್ ದಿ ಇಯರ್ ಆಫ್ 1956 ಸ್ಟೇಟ್ ರೀಆರ್ಗನೈಸೇಷನ್ ಆ್ಯಕ್ಟ್ ವಾಸ್ ಪಾಸ್ಡ್ ಅಂತೇಳಿ ಕರಿಬಹುದು. ಸೊ ಈ ಸ್ಟೇಟ್ ರೀಆರ್ಗನೈಸೇಷನ್ ಆ್ಯಕ್ಟ್ಗೆ
ಮುಖ್ಯಸ್ಥರಾಗಿ ಯಾರ್ಯಾರು ಆಯ್ಕೆಗೊಂಡಿದ್ರಪ್ಪ ಅಂತ ಹೇಳಿದರೆ, ಸುಪ್ರೀಂ ಕೋರ್ಟಿನ ಜಸ್ಟಿಸ್ ಆಗಿದ್ದಂತಹ ಫಜಲ್ ಅಲಿ ಅನ್ನೋರು, ಹಾಗೆ ಕೆ ಎಂ ಪಣಿಕ್ಕರ್, ಮತ್ತೊಬ್ಬರು ಅಂತ ಹೇಳಿದರೆ ಹೃದಯನಾಥ್ ಕುಂಜ್ರು, ಇವರೆಲ್ಲ ಮೆಂಬರ್ಸ್ಗಳು ಆಗಿದ್ದರು. ಇವರು ಒಂದು ಕಡೆಗೆ ಸಭೆ ಸೇರ್ತಾರೆ, ಆ ಸಭೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು 1956 ಇನ್ ದಿ ಇಯರ್ ಆಫ್ 1956 ಕೇಂದ್ರ ಸರ್ಕಾರಕ್ಕೆ ಅಥವಾ ಕೇಂದ್ರ ಸಂಸತ್ತಿಗೆ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಸೊ ಈ ವರದಿಯ ಪರಿಣಾಮವಾಗಿ ಹಿಂದೆ ನಾವು ಏನು ನೋಡ್ತಾ ಇದ್ವಲ್ಲ, ಎ ಬಿ ಸಿ ಡಿ ಸ್ಟೇಟ್ಸ್ ಅನ್ನುವಂಥದ್ದನ್ನು ರದ್ದು ಮಾಡಿ ಇದು ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಬದ್ಧವಾಗಿ ಎರಡು ವರ್ಗಗಳನ್ನು ಮಾಡ್ತಾರೆ. ಒಂದನ್ನು ಸ್ಟೇಟ್ಸ್ ಅಂತ ಕರೆದ್ವಿ, ಮತ್ತೊಂದನ್ನು ಯೂನಿಯನ್ ಟೆರಿಟರೀಸ್ ಅಂತ ಕರೆದ್ವಿ. ಹಾಗಾಗಿದ್ರೆ ಅದಾದ ನಂತರದಲ್ಲಿ ಬಂದಿದ್ದು ಆಫ್ಟರ್ 1956 ಇನ್ ಆರ್ ಇಂಡಿಯಾ ವಿ ಕ್ಯಾನ್ ಸಿ ದ 14 ಸ್ಟೇಟ್ಸ್ ಆ್ಯಂಡ್ 6 ಯೂನಿಯನ್ ಟೆರಿಟರಿ.